ಕೊತ್ತ ಅಭಿಮಾನಿಗಳ ಸ್ವಾಗತ. ಈ ದಿನ ನಾನು ಮಾವಿನಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಮಾವಿನಕಾಯಿ. ನಾನಿಲ್ಲಿ ಹುಳಿ ಇರೋ ಮಾವಿನಕಾಯಿ ತಗೊಂಡಿದ್ದೀನಿ. ಸುಮಾರಾಗಿ ದೊಡ್ಡ ಸೈಜಿಂದ ತಗೊಂಡಿದ್ದೀನಿ. ಮಾವಿನಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಡ್ರೈ ಮಾಡಿ ಇಟ್ಕೋಬೇಕು. ನೀರಿನ ಪಸೆ ಏನೂ ಇರಬಾರ್ದು. ಇದನ್ನೀಗ ಹೀಗೆ ತೊಟ್ಟು ತೆಗೆದು ಪೀಲ್ ಮಾಡ್ಕೋತೀನಿ. ಮಾವಿನಕಾಯಿ ಸಿಪ್ಪೆ ತೆಗೆದ ಮೇಲೆ ತುರ್ಕೊಳ್ಳಿ ಅದನ್ನ. ಉಪ್ಪು 2 ಟೇಬಲ್ ಸ್ಪೂನ್ ಅಷ್ಟು, ಖಾರದ ಪುಡಿ 2 ಟೇಬಲ್ ಸ್ಪೂನ್, ಮೆಂತ್ಯ 1 ಟೇಬಲ್ ಸ್ಪೂನ್, ಜೀರಿಗೆ ಪುಡಿ 1 ಟೀ ಸ್ಪೂನ್, ಅರಿಶಿನ 1 ಟೀ ಸ್ಪೂನ್, ಒಗ್ಗರಣೆಗೆ ಎಣ್ಣೆ 1.5 ಟೇಬಲ್ ಸ್ಪೂನ್ ಅಷ್ಟು, ಸಾಸಿವೆ 1 ಟೀ ಸ್ಪೂನ್ ಅಷ್ಟು, ಇಂಗು 1/2 ಟೀ ಸ್ಪೂನ್ ಅಷ್ಟು. ಒಂದು ಬಾಣಲಿನ ಬಿಸಿಗಿಟ್ಕೊಳ್ಳಿ. ಅದಕ್ಕೆ ಮೆಂತ್ಯ ಹಾಕಿ ಮೆಂತ್ಯ ಪಟೆ ಪಟೆ ಅನ್ನೋವರೆಗೆ ಚೆನ್ನಾಗಿ ಹುರಿಬೇಕು. ಈಗ ನೋಡಿ ಮೆಂತ್ಯ ಪಟೆ ಪಟೆ ಅಂತ ಇದೆ. ಈಗ ಸ್ಟೌ ಆಫ್ ಮಾಡೋಣ. ಈ ಮೆಂತ್ಯಗಳು ಸ್ವಲ್ಪ ಬೆಚ್ಚಗಾದ ಮೇಲೆ ಪುಟಾಣಿನಲ್ಲೋ ಅಥವಾ ಮಿಕ್ಸಿನಲ್ಲಾದರೂ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಒಂದು ಡ್ರೈ ಆಗಿರೋ ಮಿಕ್ಸಿ ಜಾರಿಗೆ ಈ ಮಾವಿನಕಾಯಿ ತುರಿನ ಹಾಕಬೇಕು. ಹಾಗೆ ಉಪ್ಪು, ಖಾರದ ಪುಡಿ, ಮೆಂತ್ಯ ಪುಡಿ, ಜೀರಿಗೆ, ಅರಿಶಿನ ಎಲ್ಲ ಹಾಕಿದ ಮೇಲೆ ಇದನ್ನು ಸಣ್ಣಕ್ಕೆ ರುಬ್ಬಬೇಕು. ನಾನೀಗ ಸಣ್ಣಕ್ಕೆ ರುಬ್ಬಿಕೊಂಡಿದ್ದೀನಿ. ಈಗ ತೊಕ್ಕನ್ನ ಒಂದು ಬೌಲ್ ತೆಕ್ಕೊಳ್ಳೋಣ. ಒಂದು ಸಣ್ಣ ಒಗ್ಗರಣೆ ಸೌಟ್ನ ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಪಟ ಪಟ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇಂಗು ಹಾಕೋಣ. ಒಗ್ಗರಣೆ ತಣ್ಣಗಾದಮೇಲೆ ತೊಕ್ಕಿಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ತೊಕ್ಕು ರೆಡಿ ಆದಮೇಲೆ ನೀವು ಅದನ್ನೊಂದು ಪಿಂಗಾಣಿ ಪಾತ್ರೆಗೆ ಅಥವಾ ಗ್ಲಾಸ್ ಬೌಲಿಗೆ ತೆಗೀರಿ. ಮಾವಿನಕಾಯಿ ತೊಕ್ಕಿಗೆ ನೀವು ಸ್ವಲ್ಪ ಉಪ್ಪು ಮುಂದಿದ್ರೆ ನೀವು ಹಾಗೆ ಹೊರಗಡೆನೇ ಸುಮಾರು 20-25 ದಿನ ಆರಾಮ್ಸೆ ಇಟ್ಕೋಬಹುದು. ಇಲ್ಲಾಂದ್ರೆ ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ 2 ತಿಂಗಳುಗಳ ಕಾಲ ಇಟ್ಕೋಬಹುದು. ಈ ಮಾವಿನಕಾಯಿ ತೊಕ್ಕನ್ನು ನೀವು ಅನ್ನದ ಜೊತೆ ಅಂತಲೇ ದೋಸೆ, ಚಪಾತಿ, ರೊಟ್ಟಿ ಕೂಡ ನೀವು ಹಾಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಮಾವಿನಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ತೊಕ್ಕನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.